Good morning, dear students. Chanagidira? Iga naavu idu daily ondond paatana discuss madana. Iga first nimma course book nalli irthakkantaddu Romeo and Juliet, written by William Shakespeare. So nimge gottu William Shakespeare is a great poet, playwright, widely regarded as the greatest writer in English language and the world's preeminent dramatist. ಹಾಗಾಗಿ ಇವರು ಸಿಕ್ಕಾಪಟ್ಟೆ ಫೇಮಸ್ಸು ನಮ್ಮ ವರ್ಲ್ಡಲ್ಲೇ ಇಂಗ್ಲೀಷ್ ಸಾಹಿತ್ಯದಲ್ಲಿ. ಸೊ ಇನ್ನು ಅವ್ರು ಬರೆದಿರ್ತಕ್ಕಂಥ ಒಂದು ಲವ್ ಸ್ಟೋರಿ, ಅದರಲ್ಲೂ ಕ್ಲಾಸಿಕಲ್ ಲವ್ ಸ್ಟೋರಿ, ಲೆಜೆಂಡರಿ ಕ್ಲಾಸಿಕಲ್ ಲವ್ ಸ್ಟೋರಿ, ರೋಮಿಯೋ ಆ್ಯಂಡ್ ಜೂಲಿಯಟ್. ಕೇಳಿದಿರ್ತಾನೆ ಇದು? ಕೇಳಿರ್ತೀರ ಬಿಡಿ ಇದನ್ನೆಲ್ಲ. ಸೊ ಈಗ ಈ ಲೆಜೆಂಡರಿ ಕ್ಲಾಸ್ ಸ್ಟೋರಿ, ಕ್ಲಾಸಿಕಲ್ ಸ್ಟೋರಿನಲ್ಲಿ ಒಂದು ಟ್ರ್ಯಾಜಿಕ್ ಎಂಡ್ ಇರ್ತದೆ. ಆದರೆ ಇಲ್ಲಿ ನಾವು ಟ್ರ್ಯಾಜಿಕ್ ಎಂಡನ್ನು ಪೂರ್ತಿ ನಾವು ನೋಡಲ್ಲ. ಇಲ್ಲಿ ಒಂದು ವರ್ಸ್ ಅಷ್ಟೇ, ರೋಮಿಯೋ ಮತ್ತು ಜೂಲಿಯೆಟ್ ಇಬ್ಬರು ಹೇಳಿರ್ತಕ್ಕಂಥ ಒಂದು ಡೈಲಾಗ್ ಏನಿದೆ ಅದನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಇಲ್ಲಿ ವೆರೋನಾ ಸಿಟಿ, ಯು ಮೈಟ್ ಹ್ಯಾವ್ ಹರ್ಡ್ ದ ಸಿಟಿ ಆಫ್ ವೆರೋನಾ. ಸೊ ದೇರ್ ವರ್ ಟೂ ನೋಬಲ್ ಫ್ಯಾಮಿಲೀಸ್, ಕ್ಯಾಪುಲೇಟ್ಸ್ ಆ್ಯಂಡ್ ಮಾಂಟೆಗೋಸ್. ಸೊ ಈ ಕ್ಯಾಪುಲೆ ಫ್ಯಾಮಿಲಿಗೆ ಜೂಲಿಯೆಟ್ ಸೇರಿದ್ದಳು, ಮಾಂಟೆಗೋ ಫ್ಯಾಮಿಲಿಯವನು ರೋಮಿಯೋ. ಸೊ ದೇವರ್ ಸ್ವೋರ್ನ್ ಎನಿಮೀಸ್, ಅಂದರೆ ಬದ್ಧ ಶತ್ರುಗಳು. ಸೊ ಇವಾಗ ರೋಮಿಯೋ ಏನು ಮಾಡ್ತಾನೆ, ಈ ರೋಸಾಲಿನ್ ಅಂತಕ್ಕಂಥ ಒಬ್ಬ ಹುಡುಗಿಯನ್ನು ಲವ್ ಮಾಡಿರ್ತಾನೆ. ಅವಳನ್ನು ನೋಡೋದಕ್ಕೆ ಈ ಲಾರ್ಡ್ ಕ್ಯಾಪುಲೆ ಒಂದು ಗ್ರ್ಯಾಂಡ್ ಸಪ್ಪರನ್ನು, ಅಂದರೆ ಒಂದು ಗ್ರ್ಯಾಂಡ್ ಪಾರ್ಟಿಯನ್ನು ಹೋಸ್ಟ್ ಮಾಡಿರ್ತಾನೆ. ಆ ಪಾರ್ಟಿಗೆ ಹೀ ಕೇಮ್ ಇನ್ ಡಿಸ್ಗೈಸ್, ಅಂದರೆ ವೇಷ ಮರೆಸ್ಕೊಂಡು ಬರ್ತಾನೆ. ವೈ ಹೀ ಕೇಮ್ ದೇರ್ ಟು ಸಿ ರೋಸಾಲಿನ್, ರೋಸಾಲಿನನ್ನು ನೋಡೋದಕ್ಕೆ ಬರ್ತಾನೆ. ದೇರ್ ಹೀ ಸೀಸ್ ಜೂಲಿಯೆಟ್ ಆನ್ ದ ಡ್ಯಾನ್ಸ್ ಫ್ಲೋರ್ ಆ್ಯಂಡ್ ಹೀ ಈಸ್ ಫ್ಯಾಸಿನೇಟೆಡ್ ಬೈ ಹರ್ ಬ್ಯೂಟಿ. ಹೀ ಸೀಸ್ ಜೂಲಿಯೆಟ್, ಅವಳನ್ನ ನೋಡ್ತಾನೆ. ಇಲ್ಲಿ ರೋಸಾಲಿನ್ ಮರ್ತಾ. ಆಫ್ಟರ್ ದ ಡ್ಯಾನ್ಸ್ ಹೀ ಲರ್ನ್ಸ್ ದಟ್ ಶೀ ಈಸ್ ದ ಡಾಟರ್ ಆಫ್ ಲಾರ್ಡ್ ಕ್ಯಾಪುಲೆ. ಓಹೋ, ಇವಳು ಲಾರ್ಡ್ ಕ್ಯಾಪುಲೆ ಇದ್ದಾರಲ್ಲ, ಅವನ ಮಗಳು ಅಂತ ಗೊತ್ತಾಗೋಗ್ಬಿಡುತ್ತೆ. ಆ್ಯಂಡ್ ಶೀ ಫೀಲ್ಸ್ ಅಟ್ರಾಕ್ಟೆಡ್ ಟು ದ ಮ್ಯಾನ್ ಫ್ರಮ್ ದಟ್ ಎನಿಮಿ ಫ್ಯಾಮಿಲಿ. ಓಕೆ, ಇದೆಲ್ಲ ಆಗ್ತದೆ, ಅವರಿಬ್ಬರು ಪರಸ್ಪರ ಅಟ್ರಾಕ್ಟ್ ಆಗ್ತಾರೆ. ಆಮೇಲೆ ಒಬ್ಬಳು ನರ್ಸ್ ಸಹಾಯದಿಂದ ಅವ್ರ ಮದುವೆನೂ ಆಗ್ತದೆ. ಆದರೆ ಅದು ಎಲ್ಲ ಆಗೋದಕ್ಕೆ ಮುಂಚೆ ಈಗ ಫಸ್ಟು ಅವನು ಫ್ರೆಂಡ್ ಜೊತೆ ರೋಸಾಲಿನ್ನ ನೋಡೋದಕ್ಕೆ ಲಾರ್ಡ್ ಕ್ಯಾಪುಲೆ ಅವರ ಪಾರ್ಟಿಗೆ ಬಂದಿರ್ತಾನೆ. ಆಗ ಆ್ಯಕ್ಟ್ 1 ಮತ್ತು ಸೀನ್ 5 ಅಲ್ಲಿ ಇವನು ಆ ಫ್ರೆಂಡ್ಗೆ ಆ ಜೂಲಿಯೆಟ್ಲ ಬ್ಯೂಟಿಯನ್ನು ಯಾವ ಥರ ಎಕ್ಸ್ಪ್ಲೈನ್ ಮಾಡ್ತಾನೆ ಅಂತಕ್ಕಂಥದ್ದು ಈ ಫಸ್ಟ್ ವರ್ಸ್. ಸೊ ಇದನ್ನು ಒಂದ್ಸಲ ಓದ್ತೀನಿ ನೋಡಿ. ಅವನ ಫ್ರೆಂಡ್ ಹೇಳ್ತಾನೆ, ಓ ಶೀ ಡತ್ ಟೀಚ್ ದ ಟಾರ್ಚರ್ಸ್ ಟು ಬರ್ನ್ ಬ್ರೈಟ್. ಇಟ್ ಸೀಮ್ಸ್ ಶಿ ಹ್ಯಾಂಗ್ಸ್ ಅಪ್ ಆನ್ ದ ಚೀಕ್ ಆಫ್ ನೈಟ್ ಆಸ್ ಎ ರಿಚ್ ಜೆಲ್ ಇನ್ ಎನ್ ಇಥಿಯೋಪಿಯಾಸ್ ಇಯರ್. ಬ್ಯೂಟಿ ಟೂ ರಿಚ್ ಫಾರ್ ಯೂಸ್, ಫಾರ್ ಅರ್ತ್ ಟೂ ಡಿಯರ್. ಸೋ ಶೋಸ್ ಎ ಸ್ನೋಯಿ ಡಾವ್ ಟ್ರೂಪಿಂಗ್ ವಿತ್ ಕ್ರೋಸ್ ಆಸ್ ಎ ಅಂಡರ್ ಲೇಡಿ ಓವರ್ ಹರ್ ಫೆಲೋಸ್ ಶೋಸ್. ದ ಮೆಷರ್ ಡನ್ ಐ ವಾಚ್ ಹರ್ ಪ್ಲೇಸ್ ಆಫ್ ಸ್ಟ್ಯಾಂಡ್ ಆ್ಯಂಡ್ ಟಚಿಂಗ್ ಹರ್ಸ್ ಮೇಕ್ ಬ್ಲೆಸ್ಡ್ ಮೈ ರೂಡ್ ಹ್ಯಾಂಡ್. ಡಿಡ್ ಮೈ ಹಾರ್ಟ್ ಲವ್ ಟಿಲ್ ನೌ ಫಾರ್ ಸ್ವೇರ್ ಇಟ್ ಸೈಟ್ ಫಾರ್ ಐ ನೆವರ್ ಸಾ ಟ್ರೂ ಬ್ಯೂಟಿ ಟಿಲ್ ದಿಸ್ ನೈಟ್. ಇದು ರೋಮಿಯೋ ಜೂಲಿಯೆಟ್ನ ಬ್ಯೂಟಿಯನ್ನು ಎಕ್ಸ್ಪ್ಲೈನ್ ಮಾಡ್ತಾ ಅವನ ಫ್ರೆಂಡಿಗೆ ಹೇಳ್ತಾನೆ ಫಸ್ಟ್ ಲೈನಲ್ಲಿ, ಓ ಶೀ ಡತ್ ಟೀಚ್ ದ ಟಾರ್ಚರ್ಸ್ ಟು ಬರ್ನ್ ಬ್ರೈಟ್. ನೋಡಪ್ಪ, ಟಾರ್ಚ್ ಅಂತಂದರೆ ಇವತ್ತಿನ ಎಲೆಕ್ಟ್ರಿಕಲ್ ಟಾರ್ಚ್ ಅಲ್ಲ, ಆಗ ಟಾರ್ಚ್ ಅಂದರೆ ಪಂಜು ಅಂತ. ಆ ಕಾಲದಲ್ಲಿ ಪಂಜಿನ ಬೆಳಕು ತುಂಬ ಬ್ರೈಟಾಗಿ ಹೊಳಿತಾ ಇರ್ತದೆ ಆ ಕೊಠಡಿ ಒಳಗೆಲ್ಲ. ಶೀ ಡತ್ ಟೀಚ್ ದ ಟಾರ್ಚರ್ಸ್ ಟು ಬರ್ನ್ ಬ್ರೈಟ್. ಏನೋ ಮಗ, ಆ ಪಂಜಿಗೂ ಕೂಡ ಎಷ್ಟು ಬ್ರೈಟಾಗಿ ಉರಿಬೇಕು ಅಂತ ತೋರ್ಸಂಗಿದ್ದಾಳಲ್ಲೋ. ಇಟ್ ಸೀಮ್ಸ್ ಶಿ ಹ್ಯಾಂಗ್ಸ್ ಅಪ್ ಆನ್ ದ ಚೀಕ್ ಆಫ್ ನೈಟ್ ಆಸ್ ಎ ರಿಚ್ ಜೇಲ್ ಇನ್ ಇಥಿಯೋಪಿಯಾಸ್ ಇಯರ್. ಇಥಿಯೋಪಿಯಾ ಆಫ್ರಿಕನ್ ಬ್ಲ್ಯಾಕ್ ಲೇಡಿ, ಬ್ಲ್ಯಾಕ್ ಆಗಿರ್ತಾಳೆ. ಅವಳ ಕಿವಿಲಿ ಒಂದು ಇಯರ್ ರಿಂಗ್ ಇದೆ, ಅದು ಅವಳ ಕಪ್ಪು ಕೆನ್ನೆಯ ಮೇಲೆ ನೇತಾಡ್ತಾ ಇದ್ದಾಗ ಹೇಗೆ ಕಂಗೊಳಿಸುತ್ತೋ ಹಾಗೆ ಇಟ್ ಸೀಮ್ಸ್ ಹಂಗನ್ಸುತ್ತೆ. ಶಿ ಹ್ಯಾಂಗ್ಸ್ ಅಪ್ ಆನ್ ದ ಚೀಕ್ ಆಫ್ ನೈಟ್, ರಾತ್ರಿಯ ಕೆನ್ನೆಯ ಮೇಲೆ ನೇತಾಡ್ತಾ ಇರತಕ್ಕಂತಹ ಆ ಇಥಿಯೋಪಿಯಾದ ಲೇಡಿಯ ಕಿವಿಯ ಮೇಲಿರ್ತಕ್ಕಂಥ ಆಭರಣದಂತೆ ಕಂಗೊಳಿಸ್ತಾ ಇದ್ದಾಳಲ್ಲೋ ಅಂತ ಹೇಳ್ತಾರೆ. ಬ್ಯೂಟಿ ಟೂ ರಿಚ್ ಫಾರ್ ಯೂಸ್, ಫಾರ್ ಅರ್ತ್ ಟೂ ಡಿಯರ್. ಟು ಡಿಯರ್ ಅಂದರೆ ಕಾಸ್ಟ್ಲಿ ಅಂತ, ಅಂದರೆ ಈ ಭೂಮಿ ಮೇಲೆ ಕಾಸ್ಟ್ಲಿ ಅಂತ. ಅವಳ ಸೌಂದರ್ಯ ಇಟ್ ಈಸ್ ಟೂ ರಿಚ್ ಫಾರ್ ಯೂಸ್, ನಮ್ಮ ಜನಸಾಮಾನ್ಯರಿಗೆ ಸಿಗುವಂಥ ಬ್ಯೂಟಿ ಅಲ್ಲ. ಸೊ ಶೋಸ್ ಎ ಸ್ನೋಯಿ ಡೌಟ್ ಟ್ರೂಪಿಂಗ್ ವಿತ್ ಕ್ರೋಸ್. ಅಷ್ಟೇ ಅಲ್ಲ, ಅವಳು ಹೇಗೆ ಕಾಣಿಸ್ತಾ ಇದ್ದಾಳೆ ಅಲ್ಲಿ ಅಂದರೆ, ಶಿ ಶೋಸ್ ಎ ಸ್ನೋಯಿ ಡೌ ಟ್ರೂಪಿಂಗ್ ವಿತ್ ಕ್ರೋಸ್.
ಆಸ್ ಓವರ್ ಹ್ಯಾಂಡರ್ ಲೇಡಿ, ಆಸ್ ಹ್ಯಾಂಡರ್ ಲೇಡಿ ಓವರ್ ಅಂದ್ರೆ ನೋಡೋ ಅಲ್ಲಿ ನೋಡಲ್ಲಿ ಅವಳು ನೋಡೋಲ್ಲಿ ಹೊರ್ ಫೆಲೋಸ್ ಅವಳ ಜೊತೆಗಾರ್ತಿಯರೆಲ್ಲ ಇದ್ದಾರೆ ಅವಳು ಅವಳ ಮಧ್ಯೆ ಅಂದ್ರೆ ಅರ್ಥ ಟ್ರೂಪಿಂಗ್ ವಿತ್ ಕ್ರೋಸ್ ಕಾಗೆಗಳ ನಡುವೆ ಶಿ ಶೋಸ್ ಎ ಸ್ನೋಯಿ ಡವ್ ಅಂದ್ರೆ ಮಂಜಿನಂತಹ ಬಿಳಿಯ ಪಾರಿವಾಳದಂತೆ ಆ ಕಾಗೆಗಳ ಟ್ರೂಪಿನ ನಡುವೆ ಕಂಗಳಿಸ್ತಾ ಇದ್ದಾಳೆ ನೋಡು ಅಂತಾನೆ ಅಷ್ಟು ಬ್ಯೂಟಿಯಾಗಿದ್ದಾಳೆ ಅಂತ ಹೀಗೆ ಹೇಳ್ತಾನೆ ದ ಮೆಜರ್ ಇಸ್ ಡನ್ ಅಂದ್ರೆ ಡ್ಯಾನ್ಸ್ ಇಸ್ ಓವರ್ ಐ ವಿಲ್ ವಾಚ್ ಅವರ್ ಪ್ಲೇಸ್ ಆಫ್ ಸ್ಟ್ಯಾಂಡ್ ಏ ತಡಿ ಮಗ ಈಗ ಡ್ಯಾನ್ಸ್ ಮುಗೀತು ಈಗ ನಾನು ಅವಳು ಎಲ್ಲಿ ನಿಂತ್ಕೋತಾಳೆ ಅಂತ ನೋಡ್ತೀನಿ ಐ ವಿಲ್ ವಾಚ್ ಅವರ್ ಪ್ಲೇಸ್ ಆಫ್ ಸ್ಟ್ಯಾಂಡ್ ಅಷ್ಟೇ ಅಲ್ಲ ಹೇಳ್ತಾನೆ ಟಚಿಂಗ್ ಹರ್ಸ್ ಮೇಕ್ ಬ್ಲೆಸ್ಡ್ ಮೈ ರೂಡ್ ಹ್ಯಾಂಡ್ ನೋಡು ಐ ಟಚಿಂಗ್ ಹರ್ಸ್ ಅಂದ್ರೆ ಅವಳ ಕೈಯಿಂದ ನಾನು ಟಚ್ ಮಾಡ್ತೀನಿ ಆ ಟಚ್ ಮಾಡಿದಾಗ ನನ್ನ ಈ ಒರಟು ಕೈಗಳು ಧನ್ಯವಾಗುತ್ತವೆ ಎಂತ ಬ್ಯೂಟಿ ಇವಳು ಅಂತ ಹೇಳ್ಬಿಡ್ತಾನೆ ಸ್ನೇಹಿತನಿಗೆ ಹೇಳ್ತಾನೆ ಡಿಡ್ ಮೈ ಹಾರ್ಟ್ ಲವ್ ಟಿಲ್ ನೌ ಇವತ್ತಿನ ತನಕ ಈಗಿನ ತನಕ ನನ್ನ ಹೃದಯ ಪ್ರೀತಿಸಿತ್ತ ಫಾರ್ ಸ್ವೇರ್ ಇಟ್ ಪ್ರಮಾಣ ಮಾಡಿ ಹೇಳ್ತೀನಿ ಸೈಟ್ ಆ ನೋಡಲ್ಲಿ ಫಾರ್ ಐ ನೆವರ್ ಸಾ ಟ್ರೂ ಬ್ಯೂಟಿ ಟಿಲ್ ದಿಸ್ ನೈಟ್ ಇವತ್ತಿನ ರಾತ್ರಿ ತನಕ ಇಂಥ ನಿಜವಾದ ಸೌಂದರ್ಯವನ್ನು ನಾನು ಕಂಡೇ ಇರಲಿಲ್ಲ ಅಂತ ರೋಮಿಯೋ ತನ್ನ ಸ್ನೇಹಿತನಿಗೆ ಹೇಳ್ತಾನೆ ಇಲ್ಲಿ ಎಷ್ಟೊಂದು ಸಿಮಿಲಿಗಳನ್ನು ಯೂಸ್ ಮಾಡ್ತಾನೆ ಸೊ ಟಾರ್ಚಸ್ ಬರ್ನ್ ಆಗ್ತಾ ಇರ್ತಕ್ಕಂಥದ್ದಕ್ಕೆ ಇನ್ನೂ ಬ್ರೈಟಾಗಿ ಬರ್ನ್ ಮಾಡೋದನ್ನು ಟೀಚ್ ಮಾಡ್ತಾ ಇದ್ದಾಳೆ ಅನ್ನೋಷ್ಟು ಬ್ಯೂಟಿ ಅವಳಲ್ಲಿದೆ ಅಂತ ಒಂದು ಹೇಳ್ತಾನೆ ಆ್ಯಂಡ್ ಇಥಿಯೋಪಿಯಾಸ್ ಇಯರ್ ಅಂದರೆ ಇಥಿಯೋಪಿಯಾಳ ಕಿವಿಯಲ್ಲಿರ್ತಕ್ಕಂತಹ ಒಂದು ಆಭರಣ ರಾತ್ರಿಯ ಕಪ್ಪು ರಾತ್ರಿಯ ಕಡು ಕಪ್ಪಿನ ಕೆನ್ನೆಯ ಮೇಲೆ ಕಂಗೊಳು ಒಳಿತಾ ಇರತಕ್ಕಂಥ ಆಭರಣ ಥರ ಇದ್ದಾಳೆ ಅಂತ ಹೇಳ್ತಾನೆ ಹಾಗೆ ಕಾಗೆಗಳ ನಡುವೆ ಒಂದು ಪಾರಿವಾಳ ಬಿಳಿ ಪಾರಿವಾಳ ಕಂಗೊಳಿಸ್ತಾ ಇದೆ ಅನ್ನೋ ತರಹ ಇಲ್ಲಿ ಒಂದು ಸಿಮಿಲಿಯನ್ನು ಹೇಳ್ತಾನೆ ಅಷ್ಟೇ ಅಲ್ಲ ಅವಳ ಕೈಯನ್ನ ಮುಟ್ಟಿದ್ರೆ ನನ್ನ ಒರಟು ಕೈ ಧನ್ಯವಾಗುತ್ತೆ ಇಲ್ಲಿ ತನಕ ನನ್ನ ಹೃದಯ ಇಂಥ ಪ್ರೀತಿಯನ್ನೇ ಅನುಭವಿಸಿರಲಿಲ್ಲ ಅಷ್ಟೇ ಅಲ್ಲ ಇಂಥ ಬ್ಯೂಟಿಯನ್ನು ಇವತ್ತಿನ ರಾತ್ರಿ ತನಕ ನಾನು ನೋಡೇ ಇರಲಿಲ್ಲ ಅನ್ನುವಂಥ ಮಾತನ್ನು ಈ ಆ್ಯಕ್ಟ್ 1 ಸೀನ್ 5 ಅಲ್ಲಿ ರೋಮಿಯೋ ತನ್ನ ಸ್ನೇಹಿತನಿಗೆ ಹೇಳ್ತಾನೆ ಸೊ ಇದರಲ್ಲಿಗೆ ಅವನು ಅವಳ ಸೌಂದರ್ಯವನ್ನು ವರ್ಣಿಸಾದ್ಮೇಲೆ ಸೊ ಮದುವೆ ಆಗ್ತದೆ ಅವರು ಮದುವೆ ಆಗ್ತದೆ ಏನೋ ಒಂದು ಕಾರಣಾಂತರಗಳಿಂದ ಆ ನಟದಲ್ಲಿ ಅವನೆಲ್ಲ ಹೊರಗಡೆ ಹೋಗ್ತಾನೆ ಹೋಗಬೇಕಾದ್ರೆ ಅವತ್ತು ಬೆಳಗ್ಗೆ ಅವಳಿಗೆ ಹೇಳೋಗ್ತಾನೆ ಇವತ್ತು ರಾತ್ರಿ ನಾನು ನಿನ್ನನ್ನು ನೋಡೋದಕ್ಕೆ ಬರ್ತೀನಿ ಅಂತ ಜೂಲಿಯೆಟ್ಟಳಿಗೆ ಹೇಳಿ ಹೋಗಿರ್ತಾನೆ ಸೊ ನಾವು ಈಗ ಜೂಲಿಯೆಟ್ಟು ಅವನ ಬರುವಿಕೆಯನ್ನು ವೆಯ್ಟ್ ಮಾಡ್ತಾ ಇದ್ದಾಳೆ ನೆಕ್ಸ್ಟ್ ಇಲ್ಲಿ ಜೂಲಿಯೆಟ್ಟು ಆ್ಯಕ್ಟ್ 3 ಸೀನ್ 3 ಸೀನ್ 2 ಅಲ್ಲಿ ಆ್ಯಕ್ಟ್ 3 ಅಲ್ಲಿ ಅವನ ಬಗ್ಗೆ ಅವಳ ಪ್ರೇಮ ಹೇಗಿದೆ ಅನ್ನೋದನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಓಕೆ ನೌ ಜೂಲಿಯೆಟ್ ಈಸ್ ವೆಯ್ಟಿಂಗ್ ಫಾರ್ ಹಿಸ್ ಅರೈವಲ್ ಶಿ ಸೇಸ್ ಕಮ್ ನೈಟ್ ಕಮ್ ರೋಮಿಯೋ ಕಮ್ ದೌ ಡೇ ಇನ್ ನೈಟ್ ಫಾರ್ ದೌ ವಿಲ್ ಲೈ ಅಪಾನ್ ದ ವಿಂಗ್ಸ್ ಆಫ್ ನೈಟ್ ವೈಟರ್ ದ್ಯಾನ್ ನ್ಯೂ ಸ್ನೋ ಆನ್ ರಾವನ್ಸ್ ಬ್ಯಾಕ್ ಕಮ್ ಜೆಂಟಲ್ ನೈಟ್ ಕಮ್ ಲವಿಂಗ್ ಬ್ಲ್ಯಾಕ್ ಬ್ರೋಡ್ ನೈಟ್ ಗಿವ್ ಮೀ ಮೈ ರೋಮಿಯೋ ಆ್ಯಂಡ್ ವೆನ್ ಐ ಶಲ್ ಡೈ Take him and cut him out in little stars and he will make the face of heaven so fine that all the world will be in love with night and pay no worship to the garish sun. Idu she immortalized her love. Illi Romeo avala ondu physical beauty anna explain madidre ಜೂಲಿಯೆಟ್ ತನ್ನ ನಿಜವಾದ ಪ್ರೇಮವನ್ನು ಯಾವ ಥರ ಇಮ್ಮಾರ್ಟಲೈಸ್ ಮಾಡ್ತಾಳೆ ಇಲ್ಲಿ ಅಂತಕ್ಕಂಥದ್ದು ಅವಳ ಡೈಲಾಗ್ ಮೂಲಕ ನಮಗೆ ಗೊತ್ತಾಗುತ್ತೆ ಹೇಳ್ತಾಳೆ ಕಮ್ ನೈಟ್ ಕಮ್ ರೋಮಿಯೋ ಕಮ್ ದೌ ಡೇ ಇನ್ ನೈಟ್ ಓ ರಾತ್ರಿಯೇ ಬಾ ಅಂದರೆ ಅರ್ಥ ನಾನು ರಾತ್ರಿ ಬರ್ತೀನಿ ಅಂತ ಅವನು ಹೇಳಿರೋದ್ರಿಂದ ಶಿ ಈಸ್ ವೆಯ್ಟಿಂಗ್ ಫಾರ್ ಹಿಸ್ ಅರೈವಲ್ ಹಾಗಾಗಿ ಅವಳು ರಾತ್ರಿ ಎಷ್ಟು ಬೇಗ ಬರುತ್ತೋ ಅಂತಕ್ಕಂಥದ್ದು ಇದನ್ನು ಈ ನಾಟಕದಲ್ಲಿ ಇನ್ವೋಕೇಷನ್ ಸ್ಪೀಚ್ ಅಂತಲೂ ಕರೀತಾರೆ ಅಂದರೆ ಶಿ ಪ್ರೇಸ್ ದ ನೈಟ್ ಆ ರಾತ್ರಿಯನ್ನು ಪ್ರಾರ್ಥನೆ ಮಾಡ್ತಿದ್ದಾಳೆ ಓ ರಾತ್ರಿಯೇ ಬೇಗ ಬಾ ಕಮ್ ರೋಮಿಯೋ ರಾತ್ರಿ ನೀನು ಬಂದರೆ ರೋಮಿಯೋ ಬರ್ತಾನೆ ಓ ರೋಮಿಯೋ ನೀನು ಬಾ ದೌ ಡೇ ಇನ್ ನೈಟ್ ರಾತ್ರಿಯಲ್ಲಿ ಹಗಲು ಬಂದಂತೆ ಬಾ ಫಾರ್ ಹೇಗೆ ಅಂತಂದರೆ ಯಾಕಪ್ಪ ದೌ ವಿಲ್ ಲೈ ಅಪ್ ಆನ್ ದ ವಿಂಗ್ಸ್ ಆಫ್ ನೈಟ್ ಆ ರಾತ್ರಿಯ ಕಪ್ಪು ರೆಕ್ಕೆಯ ಮೇಲೆ ನೀನು ಹಾರಿ ಬಾ ವೈಟರ್ ದ್ಯಾನ್ ನ್ಯೂ ಸ್ನೋ ಆನ್ ಎ ರಾವನ್ಸ್ ಬ್ಯಾಕ್ ಆ ಕಾಗೆಯ ರಾವನ್ ರಾವನ್ ಅಂದರೆ ಕಪ್ಪು ಕರ್ಕಶವಾದಂಥ ಒಂದು ಪಕ್ಷಿ ಅದರ ಬೆನ್ನಿನ ಮೇಲೆ ಕುಳಿತು ವೈಟ್ ಸ್ನೋ ತರ ಬಿಳಿ ಮಂಜಿನ ತರಹ ನೀನು ಬಾ ಕಮ್ ಜೆಂಟಲ್ ನೈಟ್
ಓ ಸೌಮ್ಯವಾದ ರಾತ್ರಿಯೇ ನೀನು ಬಾ, ಕಮ್ ಲವ್ವಿಂಗ್ ಬ್ಲ್ಯಾಕ್ ಬ್ರೋಡ್ ನೈಟ್, ಪ್ರೀತಿ ತುಂಬಿದಂತಹ ಆ ಕರಿ ಹುಬ್ಬಿನ ರಾತ್ರಿಯೇ ನೀನು ಬಾ ಅಂತಾನೆ. ನೀನು ಬರೋದಷ್ಟೇ ಅಲ್ಲ, ಗಿವ್ ಮೀ ಮೈ ರೋಮಿಯೋ, ನನಗೆ ನನ್ನ ರೋಮಿಯೋನನ್ನ ಕರ್ಕೊಂಡ್ಬಂದು ಕೊಡು. ಇಲ್ಲಿ ಯಾವ ತರ ಜೂಲಿಯೆಟ್ಟು ರೋಮಿಯೋನ ಅವಳ ಲವ್ನ ಇಮ್ಮಾರ್ಟಲೈಸ್ ಮಾಡ್ತಾಳೆ ಅಂದ್ರೆ, ವೆನ್ ಐ ಶಾಲ್ ಡೈ ಟೇಕ್ ಹಿಮ್ ಅಂಡ್ ಕಟ್ ಹಿಮ್ ಔಟ್ ಇನ್ ಲಿಟ್ಲ್ ಸ್ಟಾರ್ಸ್, ನಾನು ಸತ್ತ ಮೇಲೆ ಟೇಕ್ ಹಿಮ್ ಅಂಡ್ ಕಟ್ ಹಿಮ್ ಔಟ್ ಇನ್ ಲಿಟ್ಲ್ ಸ್ಟಾರ್ಸ್, ಅವನು ತಗೊಂಡೋಗು, ಕಟ್ ಹಿಮ್ ಔಟ್, ಕಟ್ ಔಟ್, ಕಟ್ ಔಟ್ ಅಂದ್ರೆ ಗೊತ್ತಲ್ಲ ನಿಮ್ಗೆ, ದೊಡ್ಡದಾಗಿ ನಿಲ್ಸು ಲಿಟ್ಲ್ ಸ್ಟಾರ್ಸ್, ಆ ಸಣ್ಣ ಸಣ್ಣ ನಕ್ಷತ್ರಗಳ ನಡುವೆ, ಆ ಆಕಾಶದಲ್ಲಿ ನಕ್ಷತ್ರಗಳ ನಡುವೆ ಅವನನ್ನು ಕಟೌಟ್ ಮಾಡಿ ನಿಲ್ಸು, ಅಂದ್ರೆ ದೊಡ್ಡದಾಗಿ ಹರಾಜಿಸುವಂತೆ ನಿಲ್ಸು ಅಂತ ಹೇಳ್ತಾಳೆ. ಹಾಗೆ ನಿಲ್ಸಿದ್ರೆ ಏನಾಗ್ತದೆ, ಹಿ ವಿಲ್ ಮೇಕ್ ದ ಫೇಸ್ ಆಫ್ ಹೆವನ್ ಸೋ ಫೈನ್, ಆ ಸ್ವರ್ಗದ ಮುಖವನ್ನ ಅಂದ್ರೆ ಆಕಾಶದ ಎಲ್ಲ ಸ್ವರ್ಗ ಅಂತ ಹೇಳಿ ಕನ್ಸಿಡರ್ ಮಾಡ್ತಾಳೆ ಆ ಸ್ವರ್ಗದ ಮುಖವನ್ನ, ಹಿ ವಿಲ್ ಮೇಕ್ ದ ಫೇಸ್ ಆಫ್ ಹೆವನ್ ಸೋ ಫೈನ್, ಅಷ್ಟೊಂದು ಅಚ್ಚುಕಟ್ಟಾಗಿ ಮಾಡ್ತಾನೆ ಅಂದ್ರೆ ಎಷ್ಟೊಂದು ಬ್ರೈಟ್, ದಟ್ ಆಲ್ ದ ವರ್ಲ್ಡ್ ವಿಲ್ ಬಿ ಇನ್ ಲವ್ ವಿತ್ ನೈಟ್, ಇಡೀ ಪ್ರಪಂಚವೆಲ್ಲ ರಾತ್ರಿಯನ್ನ ಪ್ರೀತಿಸುವಂತೆ ಕಂಗೊಳಿಸುವ ಒಂದು ದೊಡ್ಡ ನಕ್ಷತ್ರವನ್ನಾಗಿ ಆ ಸ್ವರ್ಗದ ಬಾಗಿಲ ಅಥವಾ ಸ್ವರ್ಗದ ಮುಖದ ಮೇಲೆ ರಾರಾಜಿಸುವಂತೆ ಅವನನ್ನ ಕಟೌಟ್ ಅಂದ್ರೆ ನಕ್ಷತ್ರವಾಗಿ, ದೊಡ್ಡ ನಕ್ಷತ್ರವಾಗಿ ಅಲ್ಲಿ ರಾರಾಜಿಸುವಂತೆ ನಿಲ್ಲಿಸು ಅಂತ ಹೇಳ್ತಾಳೆ. ಅಂಡ್ ಹಾಗೆ ನಿಲ್ಲಿಸಿದಾಗ ಏನಾಗುತ್ತೆ, ಆಲ್ ದ ವರ್ಲ್ಡ್ ವಿಲ್ ಬಿ ಇನ್ ಲವ್ ವಿತ್ ನೈಟ್, ಇಡೀ ಪ್ರಪಂಚವೇ ರಾತ್ರಿಯನ್ನ ಪ್ರೀತಿಸೋದಕ್ಕೆ ಶುರು ಮಾಡುತ್ತೆ. ಅಂಡ್ ಪೇ ನೋ ವರ್ಶಿಪ್ ಟು ದ ಗ್ಯಾರಿಶ್ ಸನ್, ಈ ಮಂಕಾಗಿರ್ತಕ್ಕಂಥ ಸೂರ್ಯ ಅದರ ಮುಂದೆ ಹಗಲೊತ್ನಲ್ಲಿ ಬರುವಂತ ಸೂರ್ಯ ಏನೇನು ಅಲ್ಲ, ಹಿ ಬಿಕಮ್ ದ ಗ್ಯಾರಿಶ್ ಸನ್. ಹಂಗಾಗಿ ಆ ಗ್ಯಾರಿಶ್ ಸನ್ ಕಳಾಹೀನಾದ ಆ ಸೂರ್ಯನಿಗೆ ಯಾರೂ ಪೂಜಿಸೋದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ರಾತ್ರಿಯನ್ನ ಪ್ರೀತಿಸುವಂತೆ ಆಗಲಿ, ಅದು ನನ್ನ ಪ್ರೇಮ. ಹಾಗಾಗಿ ಓ ರಾತ್ರಿಯೇ, ಕಮ್ ಕಮ್ ನೈಟ್, ಕಮ್ ರೋಮಿಯೋ, ದೌ ಡೇ ಇನ್ ನೈಟ್, ಈ ರಾತ್ರಿಯಲ್ಲಿ ಹಗಲು ಬಂದಂತೆ ಆ ನನ್ನ ರೋಮಿಯೋನನ್ನ ಕರೆದುಕೊಂಡು ಬಾ ಅಂತ ಆ ರಾತ್ರಿಯನ್ನ ಈ ಜೂಲಿಯೆಟ್ಟು ಪ್ರಾರ್ಥನೆ ಮಾಡ್ತಾಳೆ. ದಟ್ ಈಸ್ ವೈ ದಿಸ್ ಸ್ಪೀಚ್ ಈಸ್ ಕಾಲ್ಡ್ ಇನ್ವೋಕೇಶನ್ ಸ್ಪೀಚ್ ಇನ್ ದಿಸ್ ಡ್ರಾಮಾ. ಇಲ್ಲಿ ಬಿಟ್ವೀನ್ ರೋಮಿಯೋ ಅಂಡ್ ಜೂಲಿಯೆಟ್, ಹೂಸ್ ಲವ್ ಡು ಯು ಥಿಂಕ್ ಈಸ್ ಮೋರ್ ಪ್ಯಾಷನೇಟ್ ಅಂಡ್ ಇಂಟೆನ್ಸ್? ಐ ಥಿಂಕ್ ಜೂಲಿಯೆಟ್ಸ್ ಲವ್ ಈಸ್ ಮೋರ್ ಪ್ಯಾಷನೇಟ್ ಅಂಡ್ ಇಂಟೆನ್ಸ್. ಹಾಗಾಗಿ ಇಲ್ಲಿ ಇಂಟೆನ್ಸಿಟಿ ಆಫ್ ಲವ್ ಅಂಡ್ ದ ಪರ್ಪಸ್, ಇಲ್ಲಿ ದಿ ಪರ್ಪಸ್ ಆಫ್ ಹೈಲೈಟಿಂಗ್ ದ ಇಂಟೆನ್ಸಿಟಿ ಆಫ್ ಲವ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ಓದ್ಕೊಳ್ಳಿ, ಇದಾದ ನಂತರ ಎರಡು ನೋಟ್ಸ್ಗಳನ್ನು ಕೊಡ್ತಾ ಹೋಗ್ತೀನಿ. ಇಲ್ಲಿ ಏನು, ವಾಟ್ ಸಿಮಿಲೀಸ್ ಡಸ್ ರೋಮಿಯೋ ಯೂಸ್ ಟು ಕನ್ವೇ ಜೂಲಿಯೆಟ್ಸ್ ಬ್ಯೂಟಿ ಅನ್ನೋದು ಒಂದು ಪ್ರಶ್ನೆ. ಹಾಗೆ ಹೌ ಅಕಾರ್ಡಿಂಗ್ ಟು ಜೂಲಿಯೆಟ್ ವುಡ್ ರೋಮಿಯೋ ಬಿ ಇಮ್ಮಾರ್ಟಲೈಸ್ಡ್ ಟು ದ ವರ್ಲ್ಡ್, ಇನ್ನೊಂದು ಪ್ರಶ್ನೆ. ಸೊ ಈ ಎರಡು ಪ್ರಶ್ನೆಗಳನ್ನು, ಎರಡು ನೋಟ್ಸನ್ನು ನಾನು ಕೊಡ್ತೀನಿ, ಆಮೇಲೆ ಆ ನೋಟ್ಸನ್ನು ಓದ್ಕೊಳ್ಳಿ. ಓಕೆ, ಒನ್ ಮೋರ್ ಕ್ವಶನ್ಸ್ಗಳಿಗೆಲ್ಲ ಒಂದು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು.